2016ರಲ್ಲಿ ನೋಟ್ ಬ್ಯಾನ್ ಮಾಡಿ ಹೊಸ ನೋಟು ತಂದ್ರು. ಆದ್ರೆ 5 ವರ್ಷ ಕಳೆದ್ರು ಹಳೆ ನೋಟುಗಳ ದಂಧೆ ಮಾತ್ರ ನಿಂತಿಲ್ಲ. ಹಳೆ ನೋಟು ಎಕ್ಸ್ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಆರೋಪಿಗಳನ್ನ ಬಂಧಿಸಲಾಗಿದೆ. 5 ವರ್ಷದ ಹಿಂದೆ ಯಾವ ರೀತಿಯಾಗಿ ನೋಟ್ ಬ್ಯಾನ್ ಆಯ್ತು, ಡಿಮೋನಿಟೈಸೇಷನ್ ಆಯ್ತು ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಈಗ 5 ವರ್ಷ ಆಗಿದೆ, ಆ ನಂತರ ಕೂಡ ಇಂಥದ್ದೇ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇಮ್ರಾನ್ ಆಜಾದ್ ಮೊಹಮ್ಮದ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ ಬರೋಬ್ಬರಿ 1.92 ಕೋಟಿ ಮೌಲ್ಯದ ಹಳೆ ನೋಟುಗಳನ್ನ ವಶಕ್ಕೆ ಪಡೆದಿದ್ದಾರೆ. ನಿಷೇಧಿತ 1,000 ಹಾಗೂ 500 ಮುಖಬೆಲೆಯ ನೋಟುಗಳನ್ನ ಜಪ್ತಿ ಮಾಡಿದ್ದಾರೆ. ರಸ್ತೆ ಪಕ್ಕ ಬ್ಯಾನ್ ಆಗಿದ್ದ ನೋಟ್ಗಳನ್ನ ಇಟ್ಕೊಂಡು ನಿಲ್ತಿದ್ರು ಈ ಆರೋಪಿಗಳು. ಖಚಿತ ಮಾಹಿತಿ ಮೇರೆಗೆ ಪರಪ್ಪನ ಅಗ್ರಹಾರ ಪೊಲೀಸರು ದಾಳಿ ಮಾಡ್ತಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಈಗ ಮಾಡ್ತಾ ಇದ್ದಾರೆ ಪೊಲೀಸರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗ 2016ರಿಂದ ಇಲ್ಲಿವರೆಗೂ ಕೂಡ ಈ ಒಂದು ಹಳೆ 500 ಮತ್ತು 1,000 ಮುಖಬೆಲೆಯ ನೋಟ್ಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ರು ಇವರು, ಹೇಗ್ ಸಿಕ್ಬಿದ್ರು? ನವಿತಾ, ಏನ್ ಬೆಂಗಳೂರಿನಲ್ಲಿ ಈ ಒಂದು ಹಳೆ ನೋಟು ಎಕ್ಸ್ಚೇಂಜ್ ಮಾಡುವಂತ ದಂಧೆ ಇನ್ನೂ ಸಹ ಸಾಗಿರುವಂತದ್ದು. ಸುಮಾರು ನೋಟ್ ಬ್ಯಾನ್ ಆಗಿ 5 ವರ್ಷಗಳೇ ಕಳೆದು ಹೋಗ್ತಾ ಇದೆ, ಆದ್ರೂ ಸಹ ಹಳೆ ನೋಟನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ಸಾರ್ವಜನಿಕರನ್ನ ಏಮಾರಿಸುವಂತ ಒಂದು ಟೀಮ್ ಈಗಲೂ ಸಹ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವುದು ಈಗ ಗೊತ್ತಾಗಿರುವಂತದ್ದು. ಈಗಾಗಲೇ ಪರಪ್ಪನಗರದ ಪೊಲೀಸರು ಸುಮಾರು 1.90 ಕೋಟಿಯಷ್ಟು ಒಂದು ಹಳೆ ನೋಟನ್ನ ಸೀಸ್ ಮಾಡಿದ್ರೆ, ಮತ್ತೆ 3 ಆರೋಪಿಗಳಿಂದ ಬಂದಿರುವಂತದ್ದು. ಈ 3 ಸಹ ಒಂದು ರಸ್ತೆ ಬದಿಯಲ್ಲಿ ಬ್ಯಾಗ್ ದಲ್ಲಿ ಒಂದು ಹಳೆ ನೋಟನ್ನ ಇಟ್ಕೊಂಡು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ಸಾರ್ವಜನಿಕರಿಗೆ ಒಂದು ನಂಬಿಸಿ ಮೋಸ ಮಾಡುವಂತ ಸಮಯದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಈಗಾಗಲೇ 3 ಸಹ ವಶಪಡಿಸಿಕೊಂಡು ಈ ಹಳೆ ನೋಟು ಎಲ್ಲಿತ್ತು, ಮತ್ತೆ ಇಷ್ಟು ದಿನ ಏನ್ ಮಾಡ್ತಿದ್ರು, ಇವರಿಂದ ಯಾರು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆನ ಮಾಡ್ತಾ ಇದ್ದಾರೆ. ನವಿತಾ, ಅಂದ್ರೆ ಯಾರನ್ನಾದ್ರೂ ಈ ರೀತಿಯಂತ ಹಳೆ ನೋಟುಗಳಿದ್ರೆ ಅವ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂದ್ರೆ ಅಮೌಂಟ್ ಅನ್ನ ನಿಜವಾಗ್ಲೂ ಕೊಡ್ತಾ ಇದ್ರಾ ಇವರು, ಅಥವಾ ಬೇರೆ ಏನಾದ್ರೂ ದಾರಿ ಇದೆ ಇದ್ರೆ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆಯಾ? ಖಂಡಿತ ನವಿತಾ, ಯಾಕಂದ್ರೆ ಇದು ಹಳೆ ನೋಟು ಎಕ್ಸ್ಚೇಂಜ್ ಆಗಲ್ಲ ಅಂತ ಗೊತ್ತಿದ್ರು ಸಹ ಇದು ಸಾರ್ವಜನಿಕರನ್ನ ಏಮರಿಸಿ ಒಂದು ಕಮಿಷನ್ ಕೊಡ್ತೀವಿ ಅನ್ನೋ ಒಂದು ಆಸೆಯನ್ನು ಹುಡ್ಸಿ ಅವರ ಬಳಿ ಅವರಿಗೆ ಮೋಸ ಮಾಡುವಂತ ಜಾಲ ಇದು. ಅದರಿಂದ ನಿಷೇಧಿತ ನೋಟನ್ನ ಈಗ ಇವರು ಸುಮಾರು 1.90 ಕೋಟಿಯಷ್ಟು ಹಣವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ಯಾರಿಗೂ ಸಹ ನೋಟನ್ನ ಎಕ್ಸ್ಚೇಂಜ್ ಮಾಡ್ಕೊಡೋದಿಲ್ಲ, ಯಾಕಂದ್ರೆ ಅದು ಲೀಗಲ್ ಆಗಿ ಈಗ ಚಲಾವಣೆ ಇಲ್ಲ ಅಂತ ಎಲ್ಲರಿಗೂ ಸಹ ಗೊತ್ತಿದೆ. ಆದ್ರೆ ಸಾರ್ವಜನಿಕರನ್ನ ಮೋಸ ಮಾಡಬೇಕು, ಅವರಿಂದ ಎಷ್ಟು ಸಾಧ್ಯನ ಅಷ್ಟು ಕಮಿಷನ್ ರೂಪದಲ್ಲಿ ಹಣವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ಒಂದು ನೋಟನ್ನ ಈಗ ಬಳಕೆಗೆ ತರ್ತಾ ಇದ್ರು ಅಂತ ಹೇಳಿ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ನವಿತಾ, ಅಂದ್ರೆ ಈಗ ಈ ಒಂದು ಹಳೆ ನೋಟ್ಗಳನ್ನ ನೋಡಿದ್ರೆ ಇನ್ನೂ ಕೂಡ ಅದನ್ನ ಅವ್ರು ತುಂಬಾ ಜನ ಇಟ್ಕೊಂಡಿದ್ರು, ಬ್ಲಾಕ್ ಮನಿ ಅನ್ನ ವೈಟ್ ಮಾಡುವಂತಹ ಆಸೆ ಏನಾದ್ರೂ ಇತ್ತ ಇದ್ರೆ ಹಿಂದೆ ಹೇಗೆ ಅಂತ? ಖಂಡಿತ ನವಿತಾ, ಈ ಬಗ್ಗೆ ಸಹ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರೆ, ಯಾಕಂದ್ರೆ ಈಗಾಗಲೇ ಈ ನೋಟಿಗೆ ಚಲಾವಣೆ ಇಲ್ಲ ಅನ್ನೋದು ಎಲ್ರಿಗೂ ಸಾರ್ವಜನಿಕವಾಗಿ ಎಲ್ರಿಗೂ ಸಹ ಗೊತ್ತಿರುವಂತದ್ದು. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಟುಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ, ಮತ್ತೆ ಅದನ್ನ ಆಗಾಗ ಈ ರೀತಿ ಒಂದು ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ಹೊರಗಡೆ ತೆಗೆದು ಬಂದು ಕೆಲವು ಉದ್ಯಮಿಗಳಿರ್ಬೋದು, ಮತ್ತೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಇದನ್ನ ಯಾಮರಿಸಿ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನು ಸಹ ಮಾಡ್ತಾರೆ. ಮತ್ತೆ ಇದು ಏನು ಒಂದು ರೀತಿ ಬ್ಲಾಕ್ ಮನಿಯನ್ನ ವೈಟ್ ಮಾಡುವಂತ ಕೆಲಸವೂ ಇರ್ಬೋದು ಅಂತ ಹೇಳಿ ಸಾಕಷ್ಟು ಅನುಮಾನಗಳು ಇರುವಂತದ್ದು. ಆದ್ರೆ ಈ ನೋಟನ್ನ ಯಾರು ಪಡ್ಕೊಳ್ತಾರೆ ಅನ್ನೋದು ಸಹ ಈಗ ಒಂದು ಹೆಚ್ಚ ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ಹೊಸ ನೋಟ್ ಆಗಿದ್ರೆ ಬಹುಶಃ ಅದನ್ನ ಚಲಾವಣೆ ಮಾಡ್ಬೋದು, ಆದ್ರೆ ಹಳೆ ನೋಟು ಯಾರು ಸಹ ಪಡ್ಕೊಳ್ಳೋದಿಲ್ಲ. ಆದ್ರೂ ಸಹ ಇದನ್ನ ಯಾವ ರೀತಿ ಸೇಲ್ ಮಾಡ್ತಿದ್ರು, ಮತ್ತೆ ಅದನ್ನ ಎಲ್ಲಿಂದ ತರ್ತಾ ಇದ್ರು ಅನ್ನೋದು ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ನೆರೆ ಅಧ್ಯಯನ